ಬನ್ನಿ ಇಲ್ಲಿ ಇಲ್ಲಿ ಯಾರ್ದಿದ ಬನ್ನಿ ಅಲ್ಲಿ ಬನ್ನಿ ಗಮನ ಸೆಳಿಬೇಕು ಮಾಡಿಲ್ಲ ಅನ್ನೋದಕ್ಕೆ ಭೂಲ್ ಕರ್ತೀರೇ ಖಾಸಗಿ ದೇವಸ್ಥಾನದ ಗಲಾಟೆಯಲ್ಲಿ ನಾವ್ ಯಾಕೆ ನಮ್ಮನೆ ಎಲ್ಲಪ್ಪ ತಹಸೀಲ್ದಾರ್ ಇದ್ದಾರೆ ಒಂದ್ ನಿಮಿಷ ಸರ್ ಒಂದ್ ನಿಮಿಷ ನಿಮ್ಗೆ ಹೇಳ್ತೀನಿ ಅವ್ರು ಏನೋ ಬೇಡ ಹೊಸ ಬಂದಿರೋ ಖಾಸಗಿ ದೇವಸ್ಥಾನ ಅಂದ್ರೆ ಏನಂತ ನೀವು ಕಟ್ಕೊಂಡು ನೀವು ಹೇಳ್ತಾ ನೀವು ನಾಚಿಕೆ ಆಗ್ತದೆ ಹೇಳಕ್ಕೆ ಖಾಸಗಿ ದೇವಸ್ಥಾನ ಅಂತ ಡೋಂಟ್ ಇರಿಟೇಟ್ ಮೀ ದಟ್ ಈಸ್ ಎ ಬಿಲಾಂಗ್ಸ್ ಟು ಗೌರ್ಮೆಂಟ್ ಹದಿನೈದು ಎಕರೆ ಸರ್ಕಾರದ್ದು ಅರ್ಥ ಆಯ್ತಾ ನೀವು ಯಾವನ ಅಧಿಕಾರಿ ಹೇಳ್ತಾನೆ ಯಾವನ ಹೇಳಿದ್ದು ನೀವು ಹೇಳ್ತಿದ್ದೀನಿ ಅದನ್ನ ಹೇಳೋದಲ್ಲ ಡಾಕ್ಯುಮೆಂಟ್ ವೆರಿಫೈ ಮಾಡಬೇಕು ಹಿಂದೆ ಒಂದ್ಸತಿ ನಾನು ಎ ಸಿ ಅವ್ರಿಗೆ ಇವರಲ್ಲ ಹಿಂದೆ ಇದ್ದಂಥ ಎ ಸಿ ಅವರಿಗೆ ಕಂಪ್ಲೇಂಟ್ ಕೊಟ್ಟಿದ್ದೆ ನೀವು ವೆರಿಫೈ ಮಾಡಿ ಅಂತ ವೆರಿಫೈ ಮಾಡಿ ಅದು ಅವರು ಇದು ಹೌದು ನಮ್ಮ ಸರ್ಕಾರ ಜಾಗದಲ್ಲಿದೆ ದೇವಸ್ಥಾನ ಅಂತೇಳಿ ರಿಪೋರ್ಟ್ ಕೊಟ್ಟಿದ್ದರು ತಾಲ್ ಸರ್ಕಾರ ಜಾಗದಲ್ಲಿ ಇದೆ ಅಂತ ರಿಪೋರ್ಟ್ ಕೊಟ್ಟಮೇಲೆ ಇಲ್ಲಿ ಎರಡು ದೇವಸ್ಥಾನ ಇದೆ ವಿಶೇಷವಾದದ್ದು ಹಾಸನ ಜಿಲ್ಲೆಯಲ್ಲಿ ಒಂದು ಇಲ್ಲಿ ನಮ್ಮ ಹಾಸನದತ್ತ ಪುರ್ದಮ್ಮ ಅಂತೇಳಿ ಪುರ್ದಮ್ಮನ್ನು ಪ್ರೈವೇಟ್ ಕೊಟ್ಬಿಡಿ ಹೆಂಗಾರೆ ಕೇಳ್ಬೇಕು ಒಂದ್ ನಿಮಿಷ ಹೇಳ್ಬೇಕು ಪುರ್ದಮ್ಮ ಮೊದಲು ಮ್ಯಾನೇಜ್ಮೆಂಟ್ ಮಾಡ್ಕೊತಾ ಇದ್ರು ಅವ್ರಿಗೆ ಬಿಟ್ಬಿಡಿ ನೀವಾಗಿ ಇಟ್ಕೊತೀರಾ ಪುರ್ದಮ್ಮದ ಏನ್ ಮಾಡ್ತಾರೆ ಆದಾಯ ಬರ್ತಾ ಇದೆ ಅಂತೇಳಿ ಸರ್ಕಾರದ ನಿರ್ವಹಣೆಗೆ ತಗೊಂಡಿದೀರಿ ಸೇಮ್ ಇದನ್ನು ಕೂಡ ಅರ್ಸಿಕಟ್ಟೆ ಇವತ್ತು ನಾನಿಂದ ತಗೊಳ್ಳೋದಲ್ಲ ಇದ್ದಿದ್ದು ತಹಸೀಲ್ದಾರ್ ಇದ್ರಲ್ಲೇ ಅದರಲ್ಲಿ ಏನಿತ್ತು ಅಂತಂದ್ರೆ ಸಮಿತಿ ಇತ್ತು ಶಾಸಕರು ಅಧ್ಯಕ್ಷ ಆಗಿರ್ತಿದ್ರು ತಹಸೀಲ್ದಾರು ಸೆಕ್ರೆಟರಿ ಆಗಿರ್ತಿದ್ರು ಡಿಪಾರ್ಟ್ಮೆಂಟ್ನ ಅಧಿಕಾರಿಗಳೆಲ್ಲ ಮೆಂಬರ್ಸ್ ಆಗಿರ್ತಿದ್ರು ಆ ಗ್ರಾಮ ಪಂಚಾಯತಿ ಎರಡು ಪಂಚಾಯತಿ ಬರ್ತದೆ ಒಂದು ಚಿಕ್ಕಹಳ್ಳಿ ಪಂಚಾಯತಿ ಒಂದು ಹೆಗ್ಗಳಿ ಪಂಚಾಯತಿ ಆ ಪಂಚಾಯತಿಯವರಿಗೆ ಅಲ್ಲಿ ಬಂದಂಥ ದುಡ್ಡನ್ನು ನಿರ್ವಹಣೆ ಅದಕ್ಕೆ ಕೊಡ್ತಕ್ಕಂಥದ್ದು ಬಿಗಿನಿಂಗ್ ಹಂಗೆ ಇತ್ತು ನಾನು ನಾಲ್ಕು ಬಾರಿ ಶಾಸಕನಾಗಿದ್ದೀನಿ ಅದಕ್ಕೆ ಅಧ್ಯಕ್ಷತೆ ನಾನು ಶಾಸಕನಾಗಿ ನಾನೇ ಇದ್ದೆ ತಹಸೀಲ್ದಾರ್ ಅವರು ಇದ್ದರು ನಾನು ಬಿಟ್ಟು ಬಂದಾಗ 63 ಲಕ್ಷ ರೂಪಾಯಿನ ದುಡ್ಡನ್ನ ಅಲ್ಲಿ ತಹಸೀಲ್ದಾರ ಇದರಲ್ಲಿ ಬಿಟ್ಟು ಬಂದಿದ್ದೀನಿ 2017-18 ಇಸ್ವಿನಲ್ಲಿ ಅದು ಈಗ ಬ್ಯಾಂಕ್ ಬ್ಯಾಲೆನ್ಸ್ ಇದೆ ಅವತ್ತಿನ ಡೇಟಲ್ಲಿ ಅದಾದ್ಮೇಲೆ ಇವರು ಇದನ್ನ ಚೇಂಜ್ ಮಾಡ್ಕೊಂಡವ್ರೆ ಎಸ್ ಬಿ ಐ ಬ್ಯಾಂಕ್ ಇದ್ದೀನ ಬಂದ್ಬಿಟ್ಟು ರಾಮನಾಥಪುರ ಕಾರ್ಪೊರೇಷನ್ ಬ್ಯಾಂಕ್ ಹಿಂದೆ ಇದ್ದಂತ ತಹಸೀಲ್ದಾರ ಚೇಂಜ್ ಮಾಡ್ಕೊಂಡವ್ರೆ ನನ್ನಂಗೆನೆ ನಾನು ಸೋತ ಮೇಲೆ ಹಿಂದೆ ಇದ್ದಂತ ಶಾಸಕರು ಅವರೇ ಅಧ್ಯಕ್ಷತೆಯಲ್ಲೂ ಮೀಟಿಂಗ್ ಮಾಡಿ ಪ್ರೊಸೀಡಿಂಗ್ಸ್ ಮಾಡವ್ರೆ ಈಗ ಇವರು ಇಬ್ಬರ ಕೊಡ್ತಾರೆ ಇವರನ್ನೇ ಇಲ್ಲಿ ಇಲ್ಲಿ ನೋಡಿ ಇಲ್ಲಿ ಇನ್ನೇನು ಹೇಳ್ತಾರೆ 2015 ದೇವಸ್ಥಾನದ ಉಂಡಿ ಆಗುವರಲ್ಲಿ 62 ಲಕ್ಷ ರೂಪಾಯಿ ಇತ್ತು ಅಂತ ಅವ್ರದೇ ರಿಪೋರ್ಟ್ ನಂದಲ್ಲ ಅರ್ಥ ಆಯ್ತಾ ಇದಾದ್ಮೇಲೆ 18-25 ಸಾವಿರದವರೆಗೂ 12 ಲಕ್ಷ ಮಾತಾಡಿದ್ರು ಮಿಕ್ಕಿದ ದುಡ್ಡು ಏನಾಯ್ತು ಯಾರು ಡ್ರಾ ಮಾಡಿದ್ರು ಡ್ರಾ ಮಾಡ್ಬೇಕು ಯಾರು ಡ್ರಾ ಮಾಡ್ತಾರೆ ತಹಸೀಲ್ದಾರ್ ಮಾತ್ರ ಸಿಂಗಲ್ ಸಿಗ್ನೇಚರ್ ಅದಕ್ಕೇನು ಯಾರು ಇಬ್ಬರು ಸಿಗ್ನೇಚರ್ ಇದೆ ಅಂದ್ರೆ ಆ ಯಾರು ಮಾಡಿರೋದು ಹಿಂದೆ ತಹಸೀಲ್ದಾರ್ ಡ್ರಾ ಮಾಡಿರೋದು ಆಮೇಲೆ ನಾನು ಟ್ರಸ್ಟ್ ಯಾರ ಹೆಸರು ಬೇಕಾದ್ರು ಮಾಡ್ಬೋದು ನಿಮ್ಮ ಹೆಸರಲ್ಲೇ ಮಾಡ್ಕೋಬಹುದು ನನ್ನ ಹೆಸರು ಮಾಡ್ಕೋಬಹುದು ಇವ್ರ ಹೆಸರು ಮಾಡ್ಕೋಬಹುದು ನಮ್ಮ ನಮ್ಮ ರೈಟ್ ಅದು ಅದ್ ಹೆಸರು ಇಟ್ಕೊಂಡ್ಬಿಟ್ಟ ತಕ್ಷಣಕ್ಕೆ ತಹಸೀಲ್ದಾರ ನಿರ್ವಹಣೆ ಮಾಡ್ಕೊಳ್ಳಿ ಅಂತ ಹೇಳಿ ಆರ್ಡರ್ ಇದೆ ನಿಮ್ಗೆ ಆರ್ಡರ್ ಕೊಡ್ರಪ್ಪ ಸರ್ಕಾರದ ಆದೇಶ ಇದ್ರೆ ನಮ್ದೇನು ತಗರಲ್ಲ ಅದನ್ನ ಬಿಟ್ಟು ಅಧಿಕಾರಿಗಳು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಆ ಟ್ರಸ್ಟ್ಗೆ ವಹಿಸ್ಬಿಟ್ರೆ ನೀವು ಸರ್ 15 ಎಕರೆ ಆಮೇಲೆ ಅದಕ್ಕೆ ಇರಿಗೇಷನ್ ದುಡ್ಡು ಹಾಕಿದ್ದೀವಿ ನಾವು MLA ಗ್ರಾಂಟ್ ಕೊಟ್ಟಿದ್ದೀವಿ ಡೆವಲಪ್ಮೆಂಟ್ ಆಗಿದೆ ಎಲ್ಲದು ಆಗಿದೆ ಹೌದು ಇದು ಎಷ್ಟು ವರ್ಷ ಕೊಡ್ಬೇಕು ಕ್ಯೂನಲ್ಲಿ ಯಾಕೆ ಬಂದೆ ಅಂತಂದ್ರೆ ಅವಮಾನ ಅಂತ ಈ ಸರ್ಕಾರದಲ್ಲಿ ಹಿಂಗು ಆಗ್ತಾ ಇದೆ ನೋ ನೋ ಐ ಆಮ್ ಸಾರಿ
ಒನ್ಸ್ ದಟ್ ರಿಪೋರ್ಟ್ ಅಪಿಯರ್ಡ್ ಇನ್ ನ್ಯೂಸ್ ಪೇಪರ್ ಐ ಎನ್ಕ್ವೈರ್ಡ್ ವಿತ್ ಮೈ ಮುಜರಾಯಿ ತಹಸೀಲ್ದಾರ್ ಮುಜರಾಯಿ ಅಂತ ನನಗೆ ಬಿಜೆ ಆಫೀಸಲ್ಲಿ ಇರ್ತಾರೆ. ತಹಸೀಲ್ದಾರ್ ಮುಜರಾಯಿ ಟೋಲ್ಡ್ ಮೀ ಇದು ಪ್ರೈವೇಟ್ ಜಮೀನು ಅಂತಂದ್ಬಿಟ್ಟು ಹೇಳಿದ್ರು. ಹಂಗಾಗಿ ಮುಜರಾಯಿ ಹೇಳಿದನಲ್ಲ, ಡೆಫಿನೇಷನ್ ಆಫ್ ಮುಜರಾಯಿಗೆ ಒಂದು ಡೆಫಿನೇಷನ್ ಇದೆ ಏನಂತಿದೆ, ದೇವಸ್ಥಾನಕ್ಕೆ ಸರ್ಕಾರ ಜಮೀನು ಹಾಕ್ತಿದ್ರೆ ಅದೆಲ್ಲ ಮುಜರಾಯಿ ದೇವಸ್ಥಾನಗಳಿದ್ರೆ ನಿಮಗೆ ಸುಳ್ಳು ಹೇಳ್ತಾನೆ ಅಂದ್ರೆ 15 ಎಕರೆ ಜಾಗ ನಾನು ಹೇಳೋದಲ್ಲ, ಐ ಆಮ್ ಟಾಕಿಂಗ್ ವಿತ್ ರೆಕಾರ್ಡ್ಸ್ ನಾನು ಅಪ್ಡೇಟ್ ಅಲ್ಲ. ಯು ಹ್ಯಾವ್ ಟು ಟೇಕ್ ಆಕ್ಷನ್, ನಂದು ತಪ್ಪಿದ್ರೆ ನೀವು ಆಕ್ಷನ್ ಕಾನೂನು ಪ್ರಕಾರ ತಗೋಬೇಕು. ಇವ್ರಿಗೆ ನೋಟಿಸ್ ಕೊಟ್ರೆ ನಾನು ಹೇಳಿದೆ, ನಾನು ಕೇಳಿ ಮೀಟಿಂಗ್ ಅಲ್ಲಿ ನೋಟಿಸ್ ಕೊಟ್ಟೆ, ಯಾಕೆ ಮಾಡಿಲ್ಲ ಇಲ್ಲೇ ಇದ್ದಾರೆ ಅವರೇ. ನಾಟ್ ಮೇಕ್ ಇಟ್ ಅಲ್ಲ, ದೇವನ ಹಣ ತಿಂತಾರಲ್ಲ ಅಧಿಕಾರಿಗಳು ಇರ್ಬೋದು ರಾಜಕಾರಣಿಗಳು ಇರ್ಬೋದು, ಯಾರು ಉದ್ದಾರ ಆಗಲ್ಲ. ಅರ್ಥ ಆಯ್ತಾ? ಅದು ಆಗ್ಬಾರ್ದು. ಈಗ ನಾನು ಕ್ಯೂನಲ್ಲಿ ಬಂದಿ ಯಾಕೆ ಬಂದಿದೆ ಅಂದ್ರೆ ಅಟ್ಲೀಸ್ಟ್ ನನ್ನಂತವನಿಗೆ ನನ್ ದೇವ್ರು ನೀವು ಅಧಿಕಾರಿಗಳು ಅಡ್ಜಸ್ಟ್ ಮಾಡ್ಕೊಂಡ್ರೆ ನಾವೇನ್ ಮಾಡ್ಬೇಕು? ನೀವಲ್ಲ ಎಸ್ಎಸ್ ಹೇಳ್ಬೇಕು. ನಾನು ಇನ್ನಿಂದ ಎಸಿಯವರು ಕೂಡ ರಿಪೋರ್ಟ್ ಕೊಟ್ಟರು ನಿಂದಿದ್ದವರು. ಇಟ್ ಇಸ್ ಬಿಲಾಂಗ್ಸ್ ಟು ಗವರ್ಮೆಂಟ್. ಇಲ್ದೇ ಇದ್ರೆ ಕೇಳಿ, ಇಲ್ದೇ ಇದ್ರೆ ನಾನೇ ಪಿಟಿಷನ್ ಕಮಿಟಿಲಿ ಇದ್ದೀನಿ.